ಹಲೋ ಹಲೋ, ಯಾರು ಸರ್? ನಾನು ಬೆಳಗ್ಗೆ ಬಸ್ ಸ್ಟಾಪ್ ನಲ್ಲಿ ಬ್ಯಾಗ್ ಕಳ್ಕೊಂಡ್ನಲ್ಲ, ಅದು ನಂದೇ ಸರ್. ಆ ಬ್ಯಾಗ್ ನನಗೆ ಬೇಕು, ನನ್ನ ಮಗಳ ಮದುವೆ ಇದೆ ಸರ್, ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಸರಿ ಸರಿ, ಬೆಳಗ್ಗೆ ಬ್ಯಾಗ್ ಮಿಸ್ ಮಾಡ್ಕೊಂಡಾಗ ಯಾವ ಕಲರ್ ಪ್ಯಾಂಟು ಯಾವ ಕಲರ್ ಶರ್ಟ್ ಹಾಕಿದ್ರಿ ಹೇಳಿ? ಬ್ಲ್ಯಾಕ್ ಕಲರ್ ಪ್ಯಾಂಟು, ಮೆರೂನ್ ಕಲರ್ ಶರ್ಟು. ಬ್ಲ್ಯಾಕ್ ಕಲರ್ ಪ್ಯಾಂಟು, ಮೆರೂನ್ ಕಲರ್ ಶರ್ಟು, ಚಪ್ಪಲಿ ಕೂಡ ಕಿತ್ತೈತಲ್ಲ, ನೀವು ಕೂಡ ನೋಡಿದ್ರಲ್ಲ. ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಎಷ್ಟೊತ್ತು ಅಂತ ಸರ್ ವೆಯ್ಟ್ ಮಾಡೋದು? ಸರ್, ನೀವು ಕಣ್ಣು ನಟ್ಟಿಸ್ಕೊಂಡು ಹೋಗ್ತಾ ಇದ್ರ, ನಾನು ನಿಮ್ಮಿಂದ ಓಡ್ ಬರ್ತಾ ಇದ್ನ. ಆದರೆ ಒಂದು ಜಾಗದಲ್ಲಿ ನೀವು ಒಂದ್ ಕಡೆ ಓಡೋಗ್ಬಿಟ್ರಿ ಸರ್, ನಾನೊಂದ್ ಕಡೆ ಓಡೋಗ್ಬಿಟ್ಟೆ. ಸರಿ, ಬ್ಯಾಗ್ ಮೇಲೆ ಯಾವ ಚಿತ್ರ ಇದೆ ಹೇಳಿ. ಬ್ಯಾಗ್ ಮೇಲೆ ಯಾವ ಚಿತ್ರ ಇತ್ತು? ಕ್ರಾಸು, ಜೀಸಸ್ಸು, ಎಕ್ಸಸೈಸು, ದಿಕ್ಸೂಚಿ. ಇಷ್ಟು ವಯಸ್ಸಾಗಿದೆ ಅಂತ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ? ನನ್ ಬುದ್ಧಿ ಹೇಳದ್ ಬಿಟ್ಟು ಓಡಾಗೊಂದು ನೀಡಿ. ಏನು ಗುರು ನಿನ್ನ ಸಮಸ್ಯೆ? ಬೆಳಗ್ಗೆ ನೋಡಿದ್ರೆ ಅಲ್ಲಿ ಓಡಿಸ್ಕೊಬಂದು ಓಡಿದೆ, ಈಗ ನೋಡಿದ್ರೆ ಇಲ್ಲಿ ಓಡಿಸ್ಕೊಂಬರ್ತಿದ್ಯಾ? ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಮೊದಲೇ ನಮ್ಮಪ್ಪ ಕಾಣಿಸ್ತಿಲ್ಲ ಅಂತ ಟೆನ್ಷನಲ್ಲಿ ನಾನಿದ್ರೆ ಅಡ್ಡ ಬಂದು ಬಂದು ಸಾಯ್ತಿಯಲ್ಲ ಚಪ್ಪರ್ ನನ್ನ ಮಗನೇ. ಏನು ಬಾಸ್ ಮಾತಾಡ್ತಾ ಮಾತಾಡ್ತಾ ಕೈಯಲ್ಲಿ ಮಾತಾಡ್ತಿದ್ದೀರಾ? ನಾನು ಯಾರು, ನನ್ನ ರೇಂಜ್ ಏನು ಅಂತ ಗೊತ್ತಾ ನಿಮಗೆ? ಯಾವನೋ ನೀನು ಬಾಸ್. ಜಾಸ್ತಿ ಮರಿಬೇಡಿ, ಮಹಾಭಾರತ ಓದಿದ್ದೀರಾ ನೀವು? ಇಲ್ಲ. ನಾನು ಓದಿದ್ದೀನಿ, ಮುನಿರತ್ನ ಅವರು ಬರೆದಿರೋದು. ಅದಕ್ಕೇನಿವಾಗ? ಅದರಲ್ಲಿ ಏನು ಬರೆದಿದ್ದಾರೆ ಗೊತ್ತಾ? ಏನೋ ಬರೆದಿದ್ದಾರೆ. ಅಧರ್ಮದ ಸಭೆಯಲ್ಲಿ ಧರ್ಮವನ್ನು ಜೂಜ್ ಗೆಲ್ಲಬಹುದು, ಆದರೆ ಅಂತ್ಯದಲ್ಲಿ ಧರ್ಮನೇ ಗೆಲ್ಲೋದು ಅಂತ. ಆ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಳಿಸು ಕೈನ, ಒಡೆದು ತೊಟ್ಟಿಲ್ ತುಂಬಿಡ್ತೀನಿ. ಸರಿ ಬಸ್, ಬೇಡ ಬಸ್. ನೀನ್ ಯಾಕೆ ಇಲ್ಲಿ ಬಂದೆ? ಸಿಸ್ಟರ್ ಬಸ್, ಅತ್ತೆ ಮಗಳಿರ್ಬೇಕು. ಸಿಸ್ಟರ್, ಅಯ್ಯ ಒದ್ದೆ ತಿಂದ ನಾನು, ನೀವೇನು ಹೋಗಿ ಹೋಗಿ ನನ್ನ ನೋಡಿ ಹೆದರ್ತಿದ್ದೀರಾ? ನೋಡಿ, ಬೆಳಿಗ್ಗೆ ನಮ್ಮ ಮಾವ ಬ್ಯಾಗ್ ಹಿಡ್ಕೊಂಡು ನಿಂತಿದ್ರು. ಯಾರಿಗೊಬ್ರಿಗೆ ಮಾವ ಬ್ಯಾಗ್ ಹಿಡ್ಕೊಂಡು ನಿಂತಿದ್ರು, ಅದನ್ನ ನಾನು ಕಸ್ಕೊಂಡು ಓಡೋಗ್ತಾ ಇದ್ದೆ, ಅದನ್ನ ಇವ್ರು ನೋಡಿದ್ರು, ನೋಡ್ಬಿಟ್ಟು ನನ್ನ ಚೇಂಜ್ ಮಾಡ್ಕೊಬಂದ್ಬಿಟ್ಟು ಹಿಡಿದು ನಾನು ಅವ್ರಿಗೆ ಬ್ಯಾಗ್ ಕೊಟ್ಟೆ. ಹೋಟ್ಲಲ್ಲಿ ಕಾಸು ಕೊಡ್ಲಿಲ್ವಾ? ಗಾಬ್ರಿಲ್ ಹಾಗೆ ಬಂದ್ಬಿಟ್ಟೆ. ಬಾಪ ಇಲ್ಲಿ. ಎಷ್ಟು? 100 ರೂಪಾಯಿ ತಗೋ ನಡಿ. ತಡಿರಿ ಬಾಸ್. ನೋಡಿ ಬಾಸ್, ನಾವು ಒದೇ ತಿಂದಿರೋ ವಿಷಯ ಗುಟ್ಟಳಿ ಗೊತ್ತಾದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ, ಅದಕ್ಕೆ ಈ ವಿಷಯ ನಾಲ್ಕು ಗೋಡೆ ನಮ್ಮಿಬ್ರು ಮಧ್ಯದಲ್ಲಿ ಇರಲಿ. ಓಕೆ ಬಾಸ್? ನಿಂದು ಗುಟ್ಟಳಿನಾ? ಹೌದು ಬಾಸ್. ನೀನು ಹಾಸ್ಪಿಟ್ಲಿಗೆ ಹೋಗು, ನನ್ನ ಫ್ರೆಂಡ್ ಹತ್ರ ಕಾಸು ಕೊಟ್ಟು ಕಳಿಸ್ತೇನೆ. ನೋಡು, ಗುಟ್ಟಳ್ಳಿಲಿ ನನಗೊಬ್ಬರ ಬಗ್ಗೆ ಗೊತ್ತಾಗಬೇಕು, ನನಗೆ ಹೆಲ್ಪ್ ಮಾಡ್ತೀಯಾ? ಅಫ್ಕೋರ್ಸ್ ಬಾಸ್, ಕೆಲಸಕ್ಕೆ ರಜೆ ಆಗಬೇಕಾಗುತ್ತೆ, ಅದಕ್ಕೆ ಕ್ಲೈಮ್ಯಾಕ್ಸಲ್ಲಿ. ಆಯಿತು, 1 ಮಿನಿಟ್ ಬೈಕ್ ತಗೊಂಡು ಬಂದ್ಬಿಡ್ತೀನಿ.